कर्नाटक राज्य सरकारी एनपीएस नौकर संघ मंगलूरु तालूक घटक वत्य नम मत ओपीएस के हले पिंचणी हकोत्ताय कार्यगार मानव सरपी पदयात्रे मे मी अनिर्दिष्टावधि होराट के सद्धु डिसंबर 10 नगर अंबेडकर् सर्कल पदयात्रा हमको चंद्रनाथ एम ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಡಿಸೆಂಬರ್ 10 ನಡೆಯಲಿರುವ ಪಾದಯಾತ್ರೆಗೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ ಅವರು ಚಾಲನೆಯನ್ನ ನೀಡಲಿದ್ದಾರೆ ಮಂಗಳೂರು ತಾಲೂಕಿನ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ನಿಗಮ ಮಂಡಳಿಗಳಲ್ಲಿ ಅನುದಾನಿತ ಹಾಗೂ ಅರೆ ಸರ್ಕಾರಿ ನೌಕರರನ್ನ ಜಾಗೃತಿಗೊಳಿಸಲು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು 2006 ರ ನಂತರ ಸರ್ಕಾರಿ ನೌಕರರಿಗೆ ಸೇರಿದಂತ व्यक्ति अथवा नौकरी सरकार कर्नाटक सरकार पिंचणी योजना जारी तेजी केंद्र सरकार नौकरी 2004 पिंचणी योजना जारी तेजे कर्नाटक सरकार 2006 एप्रिल जारी तेजे विरुद्ध बेरे बेरे कड़े होराट ಅದನ್ನು ನಿಲ್ಲಿಸಬೇಕು ಅನ್ನುವಂತ ಮನವಿಯನ್ನು ನಮ್ಮ ಸರ್ಕಾರಿ ನೌಕರರು ಬೇರೆ ಬೇರೆ ಕಡೆ ಮಾಡುತ್ತಾ ಇದ್ದಾರೆ ಅದರ ಫಲವಾಗಿ ಫ್ರೀಡಂ ಪಾರ್ಕ್ ಚಲೋ ಅಂತ ಹೇಳಿ ನಡೆದಿತ್ತು ಹಾಗೆ ಬೆಳಗಾಂ ಚಲೋ ಅಂತ ಒಂದು ನಾವು ಕಾರ್ಯಕ್ರಮವನ್ನು ಮಾಡಿದೆವು ಹಾಗೆ ಡಿಸೆಂಬರ್ 19 ರಿಂದ ನಮ್ಮ ರಾಜ್ಯ ಘಟಕ ಅನಿರ್ದಿಷ್ಟಾವಧಿ ಒಂದು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದೆ ಗಾಂಧೀಜಿ ಅವರ ಏನು ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಧ್ಯೇಯ ವಾಕ್ಯ ಏನಿತ್ತು ಮಾಡಿಲ್ಲವೇ ಮಡಿ ಅದೇ ಒಂದು ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ನಾವು ಡಿಸೆಂಬರ್ 19 ರಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹಗಲು ರಾತ್ರಿ ಸುಮಾರು 2.5 ಲಕ್ಷ ಕರ್ನಾಟಕ ಸರ್ಕಾರಿ ನೌಕರರು 2 ಲಕ್ಷದಷ್ಟು ನಿಗಮ ಮಂಡಳಿಗಳ ನೌಕರರು ಒಟ್ಟು ಸೇರಿ ಹಗಲು ರಾತ್ರಿ ಒಂದು ಸತ್ಯಾಗ್ರಹವನ್ನು ಮಾಡಲಿಕ್ಕೆ ಇದ್ದೇವೆ ಮತ್ತು ಸರ್ಕಾರವನ್ನು ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅನ್ನುವ ಹಕ್ಕೊತ್ತಾಯವನ್ನು ಮಾಡಲಿಕ್ಕೆ ಇದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ತಾಲೂಕಿನಲ್ಲಿಯೂ ಸಹ ಸುಮಾರು 1.5 ರಿಂದ 2000 ದಷ್ಟು ಬೇರೆ ಬೇರೆ ಇಲಾಖೆಗಳಲ್ಲಿ ಎನ್ಪಿಎಸ್ ನೌಕರರು ಇದ್ದಾರೆ ಅದು ಕಂದಾಯ ಇಲಾಖೆ ಇರಬಹುದು ಶಿಕ್ಷಣ ಇಲಾಖೆ ಇರಬಹುದು ಪೊಲೀಸ್ ಇಲಾಖೆ ಇರಬಹುದು ಅಥವಾ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಇವತ್ತು ಕೆಲಸ ಮಾಡುತ್ತಿರುವಂತ ಸರ್ಕಾರಿ ನೌಕರರನ್ನು ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅನ್ನುವ ದೃಷ್ಟಿಕೋನದಿಂದ ನಾಳೆ ಡಿಸೆಂಬರ್ 10 ನಾವೊಂದು ಅಂಬೇಡ್ಕರ್ ಸರ್ಕಲ್ ಜ್ಯೋತಿ ಸರ್ಕಲ್ ನಿಂದ ಪುರಭವನದ ತನಕ ಒಂದು ಪಾದಯಾತ್ರೆ ಹಾಗೆ ಮಾನವ ಸರಪಳಿಯನ್ನು ಮಾಡುವುದೆಂದು ನಿರ್ಣಯ ಮಾಡಿದ್ದೇವೆ ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕರಾದ ಲಕ್ಷ್ಮೀಕಾಂತ್ ಉಪಾಧ್ಯಕ್ಷರಾದ ಡಾಕ್ಟರ್ ಶೇಷಪ್ಪ ಅಮೀನ್ ಪ್ರಧಾನ ಕಾರ್ಯದರ್ಶಿ ಕರಿಬಸಪ್ಪ ಎಂಎಸ್ ಉಪಸ್ಥಿತರಿದ್ದರು